ನಮಸ್ಕಾರ ಸ್ನೇಹಿತರೆ ಮತ್ತೆ ಮುಖ್ಯವಾದ ಮಾಹಿತಿಗಳು ಜೆ ಡಿ ಎಸ್ಗೆ ಸಿದ್ದರಾಮಯ್ಯ ಇಂಜಿನ್ ಆಗಿದ್ರು ನಾನು ಸ್ಟೇರಿಂಗ್ ಆಗಿದ್ದೆ ಈಗ ಇಬ್ರಾಹಿಂ ಖಾಲಿ ಬಸ್ನಲ್ಲಿ ಕುಳಿತಿದ್ದಾರೆ ಎಂದು ಜಮೀರ್ ಅಹಮದ್ ಖಾನ್ ಅವರ ವಾಗ್ದಾಳಿ ಆ ಎರಡು ಯೋಜನೆಗಳನ್ನು ಪ್ರಾಣ ಹೋದರೂ ಚಾಲ್ತಿಗೆ ತರುತ್ತೇವೆ ಎಂದು ಸಿದ್ದರಾಮಯ್ಯನವರ ಅವರ ಸವಾಲು ಬೊಮ್ಮಾಯಿ ಎಂದರೆ ಖಾಲಿ ಕುರ್ಚಿಗೆ ಭಾಷಣ ಮಾಡುವ ಸಿಎಂ ಎಂದು ರಾಜ್ಯ ಕಾಂಗ್ರೆಸ್ ವಾಗ್ದಾಳಿ ರೈತರಿಗೆ ಮುಖ್ಯವಾದ ಮಾಹಿತಿ ಸಹಾಯಧನಕ್ಕೆ ಅರ್ಜಿ ಕರೆದಿದ್ದಾರೆ ಈ ಭಾಗದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಪುನೀತ್ ರಾಜ್ಕುಮಾರ್ ರಸ್ತೆ ಉದ್ಘಾಟನೆ ಶೀಘ್ರವೇ ಅಪ್ಪು ಸ್ಮಾರ್ಟ್ ಮಾಡುವುದಾಗಿ ಅಂಬರೀಶ್ ಸ್ಮಾರಕವು ಉದ್ಘಾಟನೆ ಸಿಎಂ ಹೇಳಿಕೆ ಪ್ರಧಾನಿ ಮೋದಿ ಅವರ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವಾಗ್ದಾಳಿ ಮುಖ್ಯವಾದ ಸುದ್ದಿಗಳು ಬಂದಿವೆ ಸ್ನೇಹಿತರೆ ರೈತರು ಕಾರ್ಮಿಕರು ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳನ್ನ ನೀವು ನೋಡ್ತೀರಾ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಜೆಡಿಎಸ್ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವ್ಯಂಗ್ಯವಾಗಿ ಟೀಕೆ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತನಾಡಿದಂತ ಜಮೀರ್ ಅಹಮದ್ ಖಾನ್ ಅವರು ಜೆಡಿಎಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರು ಇಂಜಿನ್ ಆಗಿದ್ರು ನಾನು ಸ್ಟೇರಿಂಗ್ ಆಗಿದ್ದೆ ನಾವು ಬಿಟ್ಟ ಮೇಲೆ ಬಸ್ ಖಾಲಿಯಾಗಿದೆ ಇದೀಗ ಸಿಎಂ ಇಬ್ರಾಹಿಂ ಅವರು ಅದೇ ಖಾಲಿ ಬಸ್ ನಲ್ಲಿ ಕುಳಿತಿದ್ದಾರೆ ಎಂದು ವ್ಯಂಗ್ಯವಾ ಿದ್ದಾರೆ ಇಂಜೆನು ಇಲ್ಲದೆ ಖಾಲಿ ನಿಂದ ಏನು ಮಾಡುತ್ತೀರಿ ಎಂದು ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಜೆಡಿಎಸ್ ಪಕ್ಷ ಕುರಿತಂತೆ ಲೇವಡಿ ಮಾಡಿದ್ದಾರೆ ಹೌದು ಕಲಬುರಗಿ ಜಿಲ್ಲೆಯ ಅಳಂದ ಪಟ್ಟಣದಲ್ಲಿ ನಡೆದಂತಹ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಮತ್ತು ಸಿಎಂ ಇಬ್ರಾಹಿಂ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಏನೇನೋ ಕನಸು ಕಾಣುತ್ತಿದ್ದಾರೆ ರಾಜ್ಯದಲ್ಲಿ ನೂರ ಸೀಟು ಗೆಲ್ಲುವ ಆಸೆಯನ್ನ ಇಟ್ಟುಕೊಂಡಿದ್ದಾರೆ ಈ ಒಂದು ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯವರು ಇದ್ದಾಗ ಐವತ್ತೊಂಬತ್ತು ಸೀಟು ಗೆದ್ದಿದ್ವಿ ಅದೇ ಐವತ್ತೊಂಬತ್ತು ಸೀಟುಗಳನ್ನ ಈಗ ಮತ್ತೆ ಗೆದ್ದು ತೋರಿಸಲಿ ಎಂದು ಜಮೀರ್ ಅಹಮದ್ ಖಾನ್ ಅವರು ಸವಾಲನ್ನು ಹಾಕಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಸಿಎಂ ಆದಾಗ ತುಂಬಾನೇ ಪ್ಯಾಪ್ಯುಲರ್ ಆಗಿಬಿಟ್ಟಿ ಅಂತ ಎರಡ್ ಸಾವಿರದ ಎಂಟು ಚುನಾವಣೆಯಲ್ಲಿ ಎಂಬತ್ತರಿಂದ ತೊಂಬತ್ತು ಸೀಟು ಬರುತ್ತೆ ಆದರೆ ಬಂದಿದ್ದು ಮಾತ್ರ ಇಪ್ಪತ್ತೆಂಟು ಸೀಟು ಎಂದು ಜಮೀರ್ ಅಹಮದ್ ಖಾನ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಸ್ನೇಹಿತರೆ ಕೇವಲ ಅಷ್ಟಲ್ಲದೆ ಜೆಡಿಎಸ್ ಎರಡ್ ಸಾವಿರದ ಹದಿನೂರರಲ್ಲಿ ನಲವತ್ತು ಸ್ಥಾನ ಸಿಕ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳಕ್ಕೆ ಬಂತು ಈ ಬಾರಿಯಂತೂ ಜೆಡಿಎಸ್ ಹದಿನೈದರಿಂದ ಹದಿನಾರು ಸೀಟುಗಳು ಕೂಡ ಗಡಿ ದಾಟಲು ಸಾಧ್ಯವಿಲ್ಲ ಎಂದು ಟೀಕೆ ಮಾಡಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಆ ಎರಡು ಯೋಜನೆಯನ್ನ ಪ್ರಾಣ ಹೋದರೂ ಕೂಡ ಚಾಲ್ತಿಗೆ ತರುತ್ತೇವೆ ಎಂದು ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಯಲ್ಲಿ ನಡೆದಂತಹ ಪ್ರಜಾಧ್ವನಿ ಯಾತ್ರೆಯಲ್ಲಿ ಮಾತನಾಡಿದ್ದಾರೆ ಹೌದು ಈಗ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮೂರು ಪಕ್ಷಗಳಾದಂತಹ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ತಮ್ಮ ಪ್ರಚಾರದ ಕಾರ್ಯದ ಜೊತೆಗೆ ತಮ್ಮ ಪ್ರಣಾಳಿಕೆಯ ಮೂಲಕ ಜನರನ್ನ ಸೆಳೆಯುವ ಪ್ರಯತ್ನ ಕೂಡ ನಡೆಸುತ್ತಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಗೆ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ಫ್ರೀಯಾಗಿ ಕೊಡುವುದು ಮತ್ತು ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುತ್ತೇವೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಇದೀಗ ಇದೇ ಕುರಿತಂತೆ ಮಾಜಿ ಮಾಜಿ ಸಿಎಂ ಸಿದ್ದರಾಮಯ್ಯವರು ಕಲಬುರಗಿ ಜಿಲ್ಲೆಯಲ್ಲಿ ನಡೆದಂತಹ ಪ್ರಜಾಧ್ವನಿ ಯಾತ್ರೆಯಲ್ಲಿ ಹೇಳಿಕೆ ನೀಡಿದ್ದು ಮುಂಬರುವ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಮೊದಲ ದಿನವೇ ಪ್ರತಿ ಮನೆಗೆ ಎರಡು ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ನೀಡ್ತೀವಿ ಪ್ರತಿ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿನ ನೀಡ್ತೀವಿ ನಮ್ಮ ಪ್ರಾಣ ಹೋದರೂ ಕೂಡ ಆ ಒಂದು ಎರಡು ಯೋಜನೆಯನ್ನ ಜಾರಿಗೆ ತಲುಪಿಸುವ ಕೆಲಸಕ್ಕೇನೆ ಮೊದಲ ಆದ್ಯತೆ ನೀಡುತ್ತೇವೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಇದೇ ನಡುವೆ ಬಿಜೆಪಿ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದಂಥ ಸಿದ್ದರಾಮಯ್ಯವರು ರಾಜ್ಯದಲ್ಲಿ ನಲವತ್ತು ಪರ್ಸೆಂಟೇಜ್ ದಂಧೆ ನಡೆಯುತ್ತಿದೆ ಶಾಸಕರಿಗೆ ನಾಲ್ಕು ಪರ್ಸೆಂಟೇಜ್ ಸಂಸದರಿಗೆ ನಲವತ್ತು ಪರ್ಸೆಂಟೇಜ್ ಉಳಿದವರಿಗೆ ಇಪ್ಪತ್ತು ಪರ್ಸೆಂಟೇಜ್ ಮಾತ್ರ ಸಿಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವುದಕ್ಕೆ ಸಾಧ್ಯವಿದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಕಮಿಷನ್ ಸರ್ಕಾರದಲ್ಲಿ ಅಲಿಬಾಬಾದ್ ಚಾಲಿಸ್ ಶೋರಿದ್ದಾರೆ ಇಂತಹ ಲೂಟಿ ಹೊಡೆಯುವ ಸರ್ಕಾರವನ್ನ ನಾವು ದೂರವಿಡಬೇಕಾಗಿದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಕೇವಲ ಅಷ್ಟೇ ಬೊಮ್ಮಾಯಿ ಎಂದರೆ ಖಾಲಿ ಕುರ್ಚೆಗೆ ಭಾಷಣ ಮಾಡುವ ಸಿಎಂ ಎಂದು ರಾಜ್ಯ ಕಾಂಗ್ರೆಸ್ಸಿಗ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದೆ ಹೌದು ಬೊಮ್ಮಾಯಿ ಎಂದರೇನೆ ಖಾಲಿ ಕುರ್ಚೆಗೆ ಭಾಷಣ ಮಾಡುವ ಮುಖ್ಯಮಂತ್ರಿ ಎಂದು ಹೇಳುವ ಮೂಲಕ ಕಾಂಗ್ರೆಸ್ಸಿಗ ಮತ್ತೆ ವಾಗ್ದಾಳಿ ಮಾಡಿದ್ದು ಇದೇ ಕುರಿತಂತೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ಸಿಗ ಟ್ವೀಟ್ ಮಾಡಿದೆ ಬೊಮ್ಮ ಎಂದರೆ ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡುವ ಸಿಎಂ ಕನಿಷ್ಠ ನಾಲ್ಕು ಜನಪರ ಕೆಲಸ ಮಾಡದ ಬಿಜೆಪಿ ಜನರ ವಿಶ್ವಾಸ ಕಳೆದುಕೊಂಡಿದೆ ಎನ್ನುವುದಕ್ಕೆ ಪ್ರತಿ ಸಮಾರಂಭದಲ್ಲೂ ಕೂಡ ಕಾಣುವ ಕುರ್ಚಿಗಳೇ ಸಾಕ್ಷಿ ಎಂದು ಕರ್ನಾಟಕ ಕಾಂಗ್ರೆಸ್ಸಿಗ ಟ್ವೀಟ್ ಮಾಡಿದೆ ಕೇವಲ ಅಷ್ಟೆಲ್ಲದೆ ಕುರ್ಚಿಗಳಿಗೆ ಜೀವವಿದ್ದಿದ್ದರೆ ಬಿಜೆಪಿಯ ದುರಾಡಳಿತ ಮತ್ತು ಭ್ರಷ್ಟಾಚಾರಕ್ಕೆ ಬೇಸೆತ್ತು ಕುರ್ಚಿಗಳು ಕೂಡ ಎದ್ದು ಹೊರಡುತ್ತಿದ್ದವು ಎಂದು ಟ್ವೀಟ್ ನಲ್ಲಿ ಹೇಳುವ ಮೂಲಕ ಆಡಳಿತ ಪಕ್ಷ ಬಿಜೆಪಿ ಸಮಾರಂಭಗಳಿಗೆ ಜನರು ಬರುತ್ತಿಲ್ಲ ಎಂದು ಕರ್ನಾಟಕ ಕಾಂಗ್ರೆಸ್ ತಿಳಿಸಿದೆ ಸ್ನೇಹಿತರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ರೈತ ಅಂತ ಹೇಳಿ ಹೌದು ಸ್ನೇಹಿತರೆ ಈ ಭಾಗದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹನಿ ನೀರಾವರಿಗಾಗಿ ಸಹಾಯಧನಕ್ಕೆ ಅರ್ಜಿಯನ್ನ ಕರೆದಿದ್ದಾರೆ ಹೌದು ತೋಟಗಾರಿಕೆ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ತೋಟಗಾರಿಕಾ ಕಾರ್ಯಕ್ರಮದ ಹನಿ ನೀರಾವರಿ ಯೋಜನೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಿನಕ್ಕೆ ಸೇರಿದಂತ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ಮತ್ತು ನೆಲಮಂಗಲ ಈ ಒಂದು ನಾಲ್ಕು ತಾಲೂಕುಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದ್ದು ಸಹಾಯಧನಕ್ಕಾಗಿ ರೈತರಿಂದ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಹೌದು ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಸುವ ರೈತರಿಗೆ ಆಯಾ ಬೆಳೆಗಳ ತಕ್ಕಂತೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವರ್ಗದ ರೈತರಿಗೆ ಪ್ರಥಮ ಎರಡು ಹೆಕ್ಟರ್ಗೆ ಮಾರ್ಗಸೂಚಿ ಅನ್ವಯದಲ್ಲಿ ವೆಚ್ಚದ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನ ಮತ್ತು ಇತರೆ ವರ್ಗದ ರೈತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನವನ್ನ ನೀಡಲಾಗುವುದು ಎಂದು ಹೇಳಲಾಗುತ್ತಿದೆ ಎರಡು ಹೆಕ್ಟರ್ಗೆ ಮೇಲ್ಪಟ್ಟು ಐದು ಹೆಕ್ಟರ್ ವರೆಗೆ ಇದ್ದರೆ ಶೇಕಡ ನಲವತ್ತೈದರಷ್ಟು ಸಹಾಯಧನ ನೀಡಲಾಗಿದ್ದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದರ ಕುರಿತಂತೆ ನಾನು ಡೀಟೇಲ್ ಮಾಹಿತಿ ಈ ಒಂದು ಯೂಟ್ಯೂಬ್ ಫೇಸ್ಬುಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಸ್ನೇಹಿತರೆ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾರಿಗೆ ಕರೆ ಮಾಡಬೇಕು ಎಲ್ಲಿ ನೀವು ಸಂಪರ್ಕ ಮಾಡಬೇಕು ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕು ಎಲ್ಲ ಮಾಹಿತಿ ನಿಮಗೆ ಸಿಗುತ್ತದೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ರ ಹೋಗೋಣ ಪುನೀತ್ ರಾಜ್ಕುಮಾರ್ ರಸ್ತೆ ಉದ್ಘಾಟನೆ ಶೀಘ್ರವೇ ಅಪ್ಪು ಸ್ಮಾರಕ ಮಾಡೋದಾಗಿಯೂ ಕೂಡ ಸಿಎಂ ಬೊಮ್ಮಾಯಿಯವರ ಘೋಷಣೆ ಹೌದು ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ರಸ್ತೆ ಉದ್ಘಾಟನೆ ಜೊತೆಗೆ ಅಪ್ಪು ಸ್ಮಾರಕವು ಕೂಡ ಮಾಡೋದಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ ಹೌದು ಪುನೀತ್ ರಾಜ್ಕುಮಾರ್ ಕುಮಾರ ನಿಧನರಾಗಿ ವರ್ಷಗಳೇ ಕಳೆದು ಹೋಗಿವೆ ಆದರೆ ಅಪ್ಪುವನ್ನ ಅಭಿಮಾನಿಗಳು ಈಗಲೂ ಕೂಡ ಮನದಲ್ಲಿಟ್ಟುಕೊಂಡು ಪೂಜೆ ಮಾಡುತ್ತಿದ್ದಾರೆ ಇನ್ನು ಈಗ ರಾಜ್ಯದಂತ ಹಲವು ಜಾಗದಲ್ಲಿ ರಸ್ತೆ ಸರ್ಕಲ್ ಹಾಗೂ ಪಾರ್ಕ್ ಗಳಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಡಲಾಗುತ್ತಿದ್ದು ಇದೀಗ ಮೈಸೂರು ರಸ್ತೆಯಿಂದ ಬನ್ನೇರುಘಟ್ಟವರೆಗಿನ ರಸ್ತೆಗೆ ಪುಣೀತ್ ಹೆಸರು ಇಡಲಾಗಿದೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಶೀಘ್ರವೇ ಪುನೀತ್ ಸ್ಮಾರಕವು ಕೂಡ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಹೌದು ಇಂದು ಕಾರ್ಯಕ್ರಮದಲ್ಲಿ ನಟ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ಅವರ ಪತ್ನಿ ಅಶ್ವಿನಿ ಅಂಬರೀಶ್ ಪುತ್ರ ಅಭಿಷೇಕ್ ಅಂಬರೀಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇದೇ ಸಮಯದಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಪ್ಪು ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಹೆಸರು ಮಾಡಿದ್ದಾರೆ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಹೆಸರು ಮಾಡಿದವರು ಬೇಗ ನಮ್ಮನ್ನ ಬಿಟ್ಟು ಹೋಗ್ತಾರೆ ಎಂದು ನನಗನಿಸುತ್ತದೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದ ಸಿಎಂ ಆಸ್ತಿ ಹಣಕ್ಕೆ ಬೆಲೆ ಕಟ್ಟಬಹುದು ಆದರೆ ಅಭಿಮಾನಕ್ಕೆ ಆಗಲ್ಲ ಆ ಒಂದು ಅಭಿಮಾನವನ್ನ ನಾನು ಅಪ್ಪು ಅಗಲಿದಾಗ ನೋಡಿದೆ ನಮ್ಮ ಅಪ್ಪು ಒಬ್ಬ ಸಾಧಕ ಸಾವಿನ ನಂತರವೂ ಕೂಡ ಅವನು ನಮ್ಮ ನಡುವೆ ಬದುಕಿದ್ದಾನೆ ಎಂದು ಸಿಎಂ ಅವರು ಹೇಳಿಕೆ ನೀಡಿದ್ದಾರೆ ಹೌದು ಬಲೂನು ಹಾರಿಸುವಾಗ ಅದು ಮೇಲೆ ಹೋಗಬೇಕಾಗಿತ್ತು ಆದರೆ ಅದು ಮೇಲೆ ಹೋಗಲಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ಅಪ್ಪು ನಮ್ಮ ನಡುವೆನೆ ಇದ್ದಾರೆ ಎಂದು ಬೊಮ್ಮೆಯವರು ಅವರು ಹೇಳಿಕೆಯನ್ನು ನೀಡಿದ್ದಾರೆ ಈಗ ನಮ್ಮ ಸರ್ಕಾರದ ವತಿಯಿಂದ ಅಪ್ಪು ಮತ್ತು ರಾಜ್ಕುಮಾರ್ ಸ್ಮಾರಕ ಮಾಡ್ತೀವಿ ಸ್ಮಾರಕ ಕಟ್ಟಿಸೋ ಹಾಗೂ ಕರ್ನಾಟಕ ರತ್ನ ಕೊಡೋ ಭಾಗ್ಯ ನನಗೆ ಸಿಕ್ಕಿದೆ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಅಂಬರೀಷ್ ಅವನು ಕೂಡ ಸಾಕಷ್ಟು ಹಣ ಮಾಡಬಹುದಾಗಿತ್ತು ಆದರೆ ಮಾಡಲಿಲ್ಲ ನನ್ನ ಸ್ನೇಹಿತನ ಸ್ಮಾರಕ ಮಾಡುವ ಸೌಭಾಗ್ಯ ಕೂಡ ನನಗೆ ಸಿಕ್ಕಿತು ಎಂದು ಸಿಎಂ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೂ ಕೂಡ ಹಣ ಬಿಡುಗಡೆ ಮಾಡಿದ್ದೇನೆ ಈಗ ಅದು ಕಂಪ್ಲೀಟ್ ಕೂಡ ಆಗಿದೆ ಶೀಘ್ರವೇ ಸ್ಮಾರಕವನ್ನು ಉದ್ಘಾಟನೆ ಮಾಡುತ್ತೇವೆ ಎಂದು ಸಿಎಂ ಅವರು ಹೇಳಿದ್ದಾರೆ ಕೇವಲ ಅಷ್ಟಲ್ಲದೆ ವೇದಿಕೆ ಮೇಲೆಯೇ ಮುಖ್ಯಮಂತ್ರಿ ಬಸವರಾಜ ಅವರು ಬೊಂಬೆ ಹೇಳುತ್ತೇತೆ ಎಂಬ ಹಾಡು ಕೂಡ ವೇದಿಕೆ ಮೇಲೇನೆ ಹಾಡಿದ್ದಾರೆ ಇನ್ನು ನಮ್ಮ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಶ್ ಹೆಸರಿಡುವಂತೆ ಕೂಡ ಮನವಿ ಮಾಡಿದ್ದಾರೆ ಹೌದು ಆ ಒಂದು ರಸ್ತೆಗೆ ಅಂಬರೀಶ್ ಅವರಿಗೂ ಕೂಡ ನಂಟಿದೆ ಆದ್ದರಿಂದ ಆ ರಸ್ತೆಯನ್ನ ರೇಸ್ ಕೋರ್ಸ್ ಅಂತ ಕರೆಯುವುದಕ್ಕಿಂತ ಅಂಬರೀಶ್ ರಸ್ತೆ ಅಂತ ಕರೆದ್ರೇ ಒಳ್ಳೆಯದು ಅದಕ್ಕೆ ಆ ಒಂದು ರಸ್ತೆಗೆ ಅಂಬರೀಷ್ ಹೆಸರನ್ನ ನಿರ್ಧಾರ ಮಾಡಿದ್ದೇವೆ ಎಂದು ಸಿಎಂ ಅವರು ಹೇಳಿಕೆ ನೀಡಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಪ್ರಧಾನಿ ಮೋದಿ ಅವರ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಹಿಂದೆ ನೆರೆ ಬಂದಾಗ ಕಣ್ಣೆತ್ತಿ ಕರ್ನಾಟಕದತ್ತ ನೋಡಲಿಲ್ಲ ಬರ ಬಂದಾಗ ಕರ್ನಾಟಕಕ್ಕೆ ಬರಲಿಲ್ಲ ಆದರೆ ಈಗ ಚುನಾವಣೆ ವರ್ಷದಲ್ಲಿ ತಿಂಗಳಿಗೆ ನಾಲ್ಕು ಬಾರಿ ರಾಜ್ಯಕ್ಕೆ ಬರುತ್ತಾರೆ ಮೋದಿ ಅವರ ಸರ್ಕಾರವು ಸ್ವಾಭಿಮಾನಿಗಳ ನಾಡು ಕರ್ನಾಟಕವನ್ನ ಎಷ್ಟು ಕೀಳಾಗಿ ನಡೆಸಿಕೊಳ್ಳುತ್ತಿದೆ ಎನ್ನುವುದಕ್ಕೆ ಅನುದಾನ ಹಂಚಿಕೆ ಮಹಾಮೋಸವೇ ಸಾಕ್ಷಿ ಎಂದು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಕುರಿತಂತೆ ಸರಣಿ ಟ್ವೀಟ್ ಮಾಡಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮನಸ್ಸಾಕ್ಷಿ ಇಲ್ಲದ ಮೋದಿ ಎಂಬ ಒಂದು ಹ್ಯಾಶ್ ಟ್ಯಾಗ್ ಬಳಸಿ ಟ್ವೀಟ್ ಮಾಡಿದ್ದಾರೆ ಅನುದಾನದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎನ್ನುವುದು ಮೋದಿ ಅವರ ಸರ್ಕಾರದ ನೀತಿ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಉತ್ತರಕ್ಕೆ ಬೆಣ್ಣೆ ದಕ್ಷಿಣಕ್ಕೆ ಸುಣ್ಣ ಇದು ಅವರ ರಾಜನೀತಿ ಎಂದು ಟ್ವೀಟ್ ಮಾಡಿದ್ದಾರೆ ತೆರಿಗೆ ತೆರಲಿಕ್ಕೆ ದಕ್ಷಿಣ ಭಾರತ ಬೇಕು ಅನುದಾನ ಹಂಚಲಿಕ್ಕೆ ಉತ್ತರ ಭಾರತ ಇದು ಬಿಜೆಪಿ ಪಕ್ಷದ ಅಖಂಡ ಭಾರತದ ಅಭಿವೃದ್ಧಿ ವೈಖರಿ ಎಂದು ಟ್ವೀಟ್ ಮಾಡುವ ಮೂಲಕ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದಲೇ ಗರಿಷ್ಠ ತೆರಿಗೆ ಹೋಗ್ತಿದೆ ಬಿಜೆಪಿ ಪಾಲಿಗೆ ಕರ್ನಾಟಕ ಎ ಆಗಿಬಿಟ್ಟಿದೆ ಅದೇ ಅನುದಾನವನ್ನು ಹಂಚುವ ಹೊತ್ತಿನಲ್ಲಿ ಮೋದಿ ಕೈಗಳು ಕೇವಲ ಉತ್ತರದ ರಾಜ್ಯಗಳ ಕಡೆಗೇನೂ ಆಲುತ್ತವೆ ಚುನಾವಣೆ ಬಂದಾಗ ಅವರ ವಿಮಾನ ಸದಾ ಬೆಂಗಳೂರಿನ ತಲೆ ಹಾರುತ್ತದೆ ಅನುದಾನ ಹಂಚಿಕೆ ತೆರಿಗೆ ಪಾಲು ಬಾಹ್ಯ ನೆರವಿನ ಯೋಜನೆಗಳಿಗೆ ಸಹಾಯಧನ ಬಂಡವಾಳ ವೆಚ್ಚಕ್ಕಾಗಿ ಕೊಟ್ಟ ನೆರವು ಸೇರಿ ಎಲ್ಲ ವಿಶೇಷ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಸೊನ್ನೆ ಸುತ್ತಿರುವುದು ಹೇಯ ಎಂದು ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಈಗ ರೈತರು ಸೇರಿದಂತೆ ಕಾರ್ಮಿಕರಿಗೆ ಸಿ ಈ ಸುದ್ದಿ ಬಂದಿದೆ ಹೌದು ಗೆಳೆಯರೆ ಗ್ರಾಮೀಣ ಭಾಗದ ಕಾರ್ಮಿಕರು ರೈತರು ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಶ್ರಮ ಎಂಬ ಕಾರ್ಡ್ ಯೋಜನೆ ಜಾರಿಗೆ ಮಾಡಿದೆ ಈಗ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇನ್ನು ಮುಂದೆ ಈ ಶ್ರಮ ಕಾರ್ಡ್ ನೋಂದಣಿ ಸೌಲಭ್ಯ ಸಿಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಅಸಂಘಟಿತ ಕಾರ್ಮಿಕರ ದತ್ತಾಂಶವನ್ನು ಸಂಗ್ರಹಿಸಿ ಕಾರ್ಮಿಕರಿಗೆ ಗರಿಷ್ಠ ಎರಡು ಲಕ್ಷ ರೂಪಾಯಿ ವರೆಗೆ ವಿಮೆ ಸೌಲಭ್ಯ ಒದಗಿಸುವ ಕಾರ್ಡ್ ನೋಂದಣಿ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಮಾಡಲಾಗುತ್ತಿತ್ತು ಇನ್ನು ಮುಂದೆ ಗ್ರಾಮ ಪಂಚಾಯತ್ ಕೂಡ ಈ ಸೌಲಭ್ಯ ಸಿಗಲಿದೆ ಎಂದು ಹೇಳಲಾಗಿದೆ ಕಾರ್ಮಿಕರು ಸೇರಿದಂತೆ ರೈತರು ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡೆಯುವುದು ಹೌದು ಸಣ್ಣ ಮತ್ತು ಸಣ್ಣ ರೈತರು ಮೀನುಗಾರರು ನೇಕಾರರು ಕಾರ್ಮಿಕರು ಬಡಗಿಗಳು ಆಶಾ ಕಾರ್ಯಕರ್ತರು ಮನೆ ಕೆಲಸದವರು ಸೇರಿದಂತೆ ಮುನ್ನೂರ ಎಪ್ಪತ್ತೊಂಬತ್ತು ವರ್ಗದ ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಕೊಳ್ಳಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇವತ್ತಿಗೆ ಎಷ್ಟೇ ನೀವು ಕೂಡ ಏನಾದರೂ ಈ ಶ್ರಮ ಕಾರ್ಡ್ ನೋಂದಣಿ ಮಾಡಿಕೊಂಡಿದ್ದರೆ ಕಮೆಂಟ್ ನಲ್ಲಿ ಎಸ್ಸು ಅಂತ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ